एससी एसटी के मीसलाति हेच्चिसि मीसलातिय गरिष्ठ मिति शेकडा 50 के इट्टुकोळ्ळोदाद्रे ओबीसी मीसलातियल्लि शेकडा 6 रष्टु कडितगोळिसबेकागुत्ते ಅದಾದ್ಮೇಲೆ ಎಷ್ಟಾಗಬಹುದು ಓಬಿಸಿಗೆ ಎಷ್ಟು ಉಳ್ಕೊಳ್ಳುತ್ತೆ ನಿಮಗೆ ತೋರಿಸ್ತಾ ಇದೀವಿ ಪ್ರಸಕ್ತ ಮೀಸಲಾತಿ ಎಷ್ಟಿದೆ ಮುಂದೆ ಮೀಸಲಾತಿ ಚೇಂಜ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಶೇಕಡಾ 50 ರೊಳಗೆ ಇರೋದಾದ್ರೆ ನಾವು ಈ ಅಂಕಿ ಅಂಶ ತೋರಿಸ್ತಾ ಇರುವಂತದ್ದು ಎಸ್ಟಿಗೆ ಪ್ರಸಕ್ತವಾಗಿ 3% ಇತ್ತು ಎಸ್ಸಿಗೆ 15% ಇತ್ತು ಓಬಿಸಿಗೆ 32% ಟೋಟಲ್ ಆಗಿ 50% ಇತ್ತು ಈಗ ಹೆಚ್ಚಳ ಮಾಡಿದ್ರಲ್ಲ ಎಸ್ಟಿಗೆ 3 ರಿಂದ 7% ಹೆಚ್ಚಳ ಮಾಡಲಾಗಿದೆ ಎಸ್ಸಿಗೆ 15 ರಿಂದ 17% ಗೆ ಹೆಚ್ಚಿಗೆ ಮಾಡಲಾಗಿರುವಂತದ್ದು ओबीसी 32% शेकड़ा 50 मीसलाति को 26% आगते अंद्रे इवर्गे हेच्चल 6% ओबीसी कित्कोंड्रे ओबीसी 26% मात्र उल्कोळ्ळुवंतद्दु आ समुदाय सुम्मनिर्तारा इदोंदु दोड्ड इवरु तम्म हळ्ळियिंदने बिजनेस शुरु माडि 100 कोटिगू हेच्चु बिजनेस माड्तारे हळ्ळियिंद बिजनेस माडोदन्न कलियोदक्के फ्रीडम आप अन्न ईगले डाउनलोड माडि प्रश्न ಇರುವಂತದ್ದು ಅದಕ್ಕೆ ಹೇಳಿದ್ದು ಆರಂಭದಲ್ಲೇ ಜೇನುಗೂಡಿಗೆ ಕೈ ಹಾಕ್ತಂತೆ ಮೀಸಲಾತಿ ವಿಚಾರ ಅನ್ನುವಂತದ್ದು ಸರ್ಕಾರ ಇದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ ನೋಡಬೇಕಾಗಿದೆ ನಮ್ಮ ಅತ್ತೊಂದ ಕಡೆ ಕರ್ನಾಟಕದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸಕ್ತವಾಗಿ ಎಷ್ಟಿದೆ ಏನು ಎತ್ತ ಅನ್ನೋದನ್ನ ತೋರಿಸ್ತಾ ಇದ್ವಿ ಅದನ್ನ ಬಿಟ್ಟು ಈಗ ಓಬಿಸಿ ಅದನ್ನ ಇವರು ಯಾವುದನ್ನು ಕೂಡ ಟಚ್ ಮಾಡಲ್ಲ ಅದನ್ನ ಬಿಟ್ಟು ಬೇರೆದನ್ನ ಪ್ಲಾನ್ ಏನು ಇರಬಹುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಆ ಒಂದು 50% ಏನಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಅದನ್ನು ಕೂಡ ಮೀರಿ ಏನಾದರೂ 56% ವರ್ಗೂನು ಮಾಡೋದಾದ್ರೆ ಎಸ್ಟಿ ಗೆ 7% ಎಸ್ಸಿ ಗೆ 17% ಓಬಿಸಿ 32% ಇರುತ್ತೆ ಅದಾದ್ಮೇಲೆ ಟೋಟಲ್ ಆಗಿ 56% ವರ್ಗೂನು ಕೂಡ ಜಾಸ್ತಿ ಆದಂತೆ ಆಗುತ್ತೆ ಇದೆಲ್ಲವೂ ಕೂಡ ಆಗಬೇಕು ಅಂದ್ರೆ ಫಸ್ಟ್ ಕೇಂದ್ರ ಸರ್ಕಾರಕ್ಕೆ ಇವರೊಂದು ವರದಿಯನ್ನ ಕೊಡಬೇಕು ಕೇಂದ್ರ ಸರ್ಕಾರ ಓಕೆ ಮಾಡಬೇಕು ಅದಾದ್ಮೇಲೆ ಇಲ್ಲಿ ಜಾರಿ ಆಗೋದು ಅದಕ್ಕೆ ಅತ್ತತ್ರ ಅಂದ್ರು ಮಿನಿಮಮ್ ಅಂದ್ರು 1 ವರ್ಷ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚಿದಾನ್ ಪಟೇಲ್ ಅಧಿಕೃತವಾಗಿ ಕ್ಯಾಬಿನೆಟ್ ನಲ್ಲೂ ಕೂಡ ಫೈನಲ್ ಆಯ್ತು ಸರ್ಕಾರ ಆದೇಶ ಮಾಡುತ್ತೆ ಇನ್ನೊಂದು 2-3 ದಿನದಲ್ಲಿ ಅಂತ ಮಾಧುಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದರು ಸೋ ಯಾವ ರೀತಿಯಾಗಿ ಜಾರಿ ಆಗಬಹುದು ಅಂತ ಅನ್ಸುತ್ತೆ ಸರ್ಕಾರದ ಮನಸಲ್ಲಿ ಏನಿದೆ ಯಾವ ರೀತಿಯಾಗಿ ಜಾರಿ ಮಾಡುವಂತ ವಿಚಾರದ ಬಗ್ಗೆ पृथ्वीराज जरनहळ्ळि परिशिष्ट जाति 15% मीसलातियन्न 17% ऐरिकेयन्न माडिरुवंतद्दु अदे रीति परिशिष्ट पंगडक्किद्दंत 3% अन्न 7% ऐरिके माडिरुवंतद्दु अल्लिगे 4% परिशिष्ट जातिगे मत्तु परिशिष्ट जातिगे 2% मत्तु परिशिष्ट पंगडक्के 4% मीसलातियन्न हेच्चळ माडि इवत्तु संपुट सभेयल्लि अनुष्ठान माडि ओप्पिगेयन्न कोट्टिरुवंतद्दु इदु इन्न 2-3 दिन सरकारी आदेश आगिरबेकागिदे अल्लदे प्रमुखवागि इल्लि माधुस्वामी ओंदु मातन्न कूड हेळिदरु ईगागले तमिळुनाडल्लि शेकडा 50% मीसलातियन्न दाटिरुवंत अंद्रे शेकडा 69% इरुव जो केंद्र सरकार कूड़ा मीसलाती पधिया शेकड़ा जनसंख्य अनुगुण निर्दिष्ट जातिया जनसंख्य अनुगुण आधार मेले मीसलाति ना सरकारी आदेश दिन 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 सरकारी अधिकारी जो चर्चे यहाँ इंप्लीमेंट बेहतर ना निर्धार मुखातर कड़ी ओबीसी मीसलाति ना ये कारण किधुस्वामी शेकड़ा दाटे तमिलनाडु शेकड़ा केंद्र सरकार मीसलाति परिधियन्न 50% दाटिद्रे ना आ परिधियन्न दाटती विशेष प्रकरण परिशिष्ट जाति पंगड़ जनसंख्य अनुगुण फंडमेंटल राइट्स ना मीसलाति मुखांतर कड़े बीसोदे सद्य के तपस्कोल सदा न्यायमूर्ति सदा ಶಿವ ಆಯೋಗದ ವರದಿಯನ್ನು ಕೂಡ ಪ್ರಸ್ತಾಪವನ್ನು ಮಾಡಿರತಕ್ಕಂತ ಜೆಸಿ ಮಾದಸಾಮಿ ಅವರು ಸದಾಶಿವ ಆಯೋಗದ ವರದಿಯಲ್ಲಿ ಒಳಮೀಸಲಾತಿ ಇರತಕ್ಕಂತದ್ದು ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗೆ ಸೇರಿದಂತ 106 ಪಂಗಡಗಳು ಇರತಕ್ಕಂತದ್ದು ಅಲ್ಲಿ ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ 57 ಜಾತಿಗಳು ಇರತಕ್ಕಂತ ಹಾಗಾಗಿ ಇಲ್ಲಿ ಈ ಒಂದು ಮೀಸಲಾತಿ ಒಳಮೀಸಲಾತಿ ಕಲ್ಪಿಸಲಿದ್ದರೆ ಸಣ್ಣ ಸಣ್ಣ ಸಮುದಾಯ ಅಂದ್ರೆ ಪರಿಶಿಷ್ಟ ಜಾತಿ ಒಳಗಡೆನೇ ಇರತಕ್ಕಂತ ಅತಿ ಸಣ್ಣ ಸಣ್ಣ ಸಮುದಾಯ ಹಿಂದುಳಿದಿರುವಿಕೆಯನ್ನ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಕೆಲವರಿಗೆ ಮಾತ್ರ ಇದು ಅವಕಾಶ ಸಿಗುತ್ತೆ ಹಾಗಾಗಿ ಒಳಮೀಸಲಾತಿ ಜಾರಿಗೆ ಕೂಡ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಆ ಮುಖದ ಇದೊಂದರ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮೀನಾಮೇಸೆ ಎಣಿಸಿತ್ತು ಯಾಕಂತ ಹೇಳಿದ್ರೆ
ಅಲ್ಲಿ ಪರಿಶಿಷ್ಟ ಜಾತಿ ಎಡಗೈ ಮತ್ತು ಬಲಗೈ ನಡುವಿನ ಕಿತ್ತಾಟ ಆಗಿತ್ತು. ಬಲಗೈನಲ್ಲಿ ಪ್ರಭಾವಿ ಇರೋದ್ರಿಂದ ಅದು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು ಏನು ಬಲಗೈ ಸೇರಿದಾಗಿದ್ದರಿಂದ ಎಲ್ಲೊಂದು ಕಡೆ ಇದು ಎಡಗೈನವರು ಸದಾಶಿವ ಆಯೋಗನ ವರದಿಯನ್ನು ಜಾರಿ ಮಾಡಿದ್ದು ಎಡಗೈಗೆ ಅನುಕೂಲ ಆಗುತ್ತೆ ಎಂಬ ಕಾರಣಕ್ಕಾಗಿ ಎಲ್ಲೊಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಲಿಕ್ಕೆ ಕೂಡ ಸರ್ಕಾರ ಬದ್ಧವಾಗಿದ್ದಂತೆ ಹೇಳುವ ಮುಖಾಂತರ ಇದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದು ಕಾನೂನು ಸಚಿವ ಜೆ ಸಿ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಮತ್ತು ಕಾನೂನು ಇಲಾಖೆಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ಸರ್ಕಾರ ಕೇಳಿರುವಂತಹ ಆ ವರದಿಯ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿಗೆ ಕೂಡ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳಲಿದೆ. ಆ ಮುಖಾಂತರ ಪರಿಶಿಷ್ಟ ಜಾತಿಯವರು ಕೂಡ ನ್ಯಾಯಮೂರ್ತಿ ಸದಾಶಿವ ವರದಿಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಮುಖಾಂತರ ಮತ್ತಷ್ಟು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 106 ಪಂಗಡಗಳಿದ್ದಾವೆ. ಆ 106 ಪಂಗಡಗಳ ಓಲೈಕೆಯ ಮತ್ತೊಂದು ತಂತ್ರ ಅಂತ ಹೇಳಿದ್ರು ತಪ್ಪಾಗಲಾರದು ಪೃಥ್ವಿ. ಇನ್ನು ಎಸ್ಸಿ ಎಸ್ಟಿಗೆ ಮೀಸಲಾತಿ ಹೆಚ್ಚಳದ ಘೋಷಣೆ, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ನಿರತರ ಸಂತಸ. ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸತತವಾಗಿ ಅವರು ಧರಣಿಯನ್ನ ಮಾಡ್ತಾ ಇದ್ರು, ಅದು 241 ದಿನಗಳಿಂದ ಧರಣಿಯನ್ನ ಮಾಡ್ತಾ ಇದ್ರು ಸ್ವಾಮೀಜಿಗಳು. ಇದೀಗ ಪ್ರತಿಭಟನೆಯನ್ನ ಕೈಬಿಡ್ಲಿಕ್ಕೆ ಸ್ವಾಮೀಜಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರ ಬೇಡಿಕೆ ಇದ್ದಿದ್ದಂತದ್ದೇ ತಮ್ಮ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು, 3% ಇತ್ತಲ್ಲ 7.5% ಅಷ್ಟು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಸರ್ಕಾರ ಫೈನಲ್ ಈಗ 7% ಅಷ್ಟು ಹೆಚ್ಚಳ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನು ಮಾಡಿ ಖುಷಿ ಸುದ್ದಿಯನ್ನ ಕೊಟ್ಟಿರುವಂತದ್ದು ಅವರಿಗೆ. ಸೊ ಹೀಗಾಗಿ ಸ್ವಾಮೀಜಿಗಳು ಹೋರಾಟವನ್ನ ಇಲ್ಲಿಗೆ ಅಂದ್ರೆ ಆ ಒಂದು ಧರಣಿಯನ್ನ ಇಲ್ಲಿಗೆ ಕೈ ಬಿಡುವಂತಹ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ವಿವಿಧ ಮಠಾಧೀಶರು ಸಾಕಷ್ಟು ಬೆಂಬಲವನ್ನ ಕೊಟ್ಟಿದ್ರು, ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ. ಸ್ವಾಮೀಜಿಗಳು ನಿರಂತರವಾದಂತಹ ಹೋರಾಟ, ಇದಕ್ಕೇನೆ ಬೆಚ್ಚಿ ಬಿದ್ದಿದ್ರು ಮುಖ್ಯಮಂತ್ರಿಗಳು ಸರ್ಕಾರದವರೆಲ್ಲರೂ ಕೂಡ. ಇಡೀ ದೇಶದಲ್ಲಿ ರೇಪ್ ಆಗೋದು, ಮನೆಗೆ ಬೆಂಕಿ ಹಚ್ಚೋದು ಎಸ್ಸಿ ಎಸ್ಟಿಗಳಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಅನಿಲ್, ಈಗ 241 ದಿನಗಳಿಂದ ನಡೀತಾ ಇದ್ದಂತ ಒಂದು ಧರಣಿಯನ್ನ ಕೈಬಿಡ್ಲಿಕ್ಕೆ ಮುಂದಾಗಿದ್ದಾರೆ ಸ್ವಾಮೀಜಿಗಳು, ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಅವರು? ಪೃಥ್ವಿರಾಜ್, ಇನ್ನೂ ಕೂಡ ಸ್ವಾಮೀಜಿಗಳು ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಮತ್ತು ಏನು ಈಗಾಗಲೇ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ಸರ್ಕಾರದ ಅಧಿಕೃತ ಆದೇಶ ಅವರು ಕೈ ಸೇರಿದ ಬಳಿಕವಷ್ಟೇ ನಾ ಈ ಬಗ್ಗೆ ಏನಾದರೂ ಮಾತನಾಡ್ತೇನೆ ಎಂಬಂತ ಘೋಷಣೆಯನ್ನು ಅವರು ಮಾಡಿರುವಂತದ್ದು. ಜೊತೆಗೆ ನಂತರ ಅವ್ರ ಜೊತೆಗಿರುವಂತಹ ಸುಮಾರು ಇನ್ನೂ 8 ಜನ ಸ್ವಾಮೀಜಿಗಳಿದ್ದಾರೆ. ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಅವರಿಗೆ ಒಂದು ಸಾಥನ್ನ ಕೊಟ್ಟಿರುವಂತದ್ದು. ಆ ಸಂಘಟನೆಗಳು ಹೇಳ್ತಿರುವಂತದ್ದು ತಾತ್ಕಾಲಿಕವಾಗಿ ಸ್ವಾಮೀಜಿಯವರು ಈಗ ಒಂದು ಪ್ರತಿಭಟನೆ ಏನಿದೆ ಅದನ್ನ ಹಿಂದಕ್ಕೆ ಪಡೆದುಕೊಳ್ತಾರೆ. ಆದರೆ ಸರ್ಕಾರದ ಆದೇಶವನ್ನ ನೋಡಿಕೊಂಡು ಅಧಿಕೃತವಾಗಿ ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಸರ್ ಏನು ಸ್ವಾಮೀಜಿ ಅದು ಹಾಗೂ ಪ್ರತಿಭಟನಾ ನಿರತರಿದ್ರೆ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ ಎಂಬಂತ ಹೇಳಿಕೆ ಮತ್ತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಇನ್ನಷ್ಟೇ ಹೊತ್ತಿನಲ್ಲಿ ಅಂದ್ರೆ ಸಂಪುಟ ಸಭೆಯ ಬಳಿಕ ಮುಖ್ಯಮಂತ್ರಿಗಳು ಕೂಡ ಬಂದು ಪ್ರತಿಭಟನಾ ನಿರತ ಸ್ವಾಮೀಜಿಯವರನ್ನ ಭೇಟಿಯಾಗಿ ಸರ್ಕಾರದ ಕ್ರಮಗಳನ್ನ ತಿಳಿಸಿ ಅವರನ್ನ ಪ್ರತಿಭಟನೆಯನ್ನ ಕೈಬಿಡೋದಕ್ಕೆ ಅವರ ಮನವೊಲಿಸುವ ಸಾಧ್ಯತೆ ಇದೆ. ಹೀಗಾಗಿ ಇನ್ನಷ್ಟೇ ಅವರು ಸ್ವಾಮೀಜಿಗಳು ಕೂಡ ಅಂದ್ರೆ ವಾಲ್ಮೀಕಿ ಗುರುಪೀಠದ ಪ್ರಸನ್ನ ಸ್ವಾಮೀಜಿಯನ್ನು ಕಳೆದ 241 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ. ಅವರು ಕೂಡ ತಮ್ಮ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಅಂದ್ರೆ ಇದು ಗೆಜೆಟ್ ಅಲ್ಲಿ ಪಾಸ್ ಆಗಬೇಕು, ಜೊತೆಗೆ ಅಂತ ಕೇಂದ್ರ ಸರ್ಕಾರದ ಒಪ್ಪಿಗೆ ಕೂಡ ಸಿಗಬೇಕು, ಹೀಗಾಗಿ ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡಿತೇವೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೃಥ್ವಿರಾಜ್. ಈಗ ಮುಖ್ಯಮಂತ್ರಿಗಳೇ ಸ್ವತಃ ಬಂದು ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆ ಬಂದು ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಯಾವಾಗ ಬರುವಂತ ಸಾಧ್ಯತೆ ಇದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಈಗಷ್ಟೇ ಒಂದು ಸಂಪುಟ ಸಭೆ ಮುಗಿದಿದೆ. ಜೊತೆಗೆ ನಂತರ ಇನ್ನು ಕೆಲ ಹೊತ್ತಿನಲ್ಲಿ ಅಂದ್ರೆ ಸುಮಾರು 2 ಗಂಟೆ ಹೊತ್ತಿಗೆ ಅವರು ಬಂದು ಸ್ವಾಮೀಜಿಯವರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ನಂತರ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಕುರಿತಂತೆ ವಿವರಣೆಯನ್ನ ಕೊಡ್ತಾರೆ. ಜೊತೆಗೆ ಮುಂದಿನ ಹಂತದಲ್ಲಿನೂ ಕೂಡ ಸರ್ಕಾರ ಈಗಾಗಲೇ ಏನು ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗಿದೆ, ಇದನ್ನ ಸಂಪೂರ್ಣವಾಗಿ ಜಾರಿಯಾಗುವವರೆಗೂ ಕೂಡ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳುತ್ತದೆ, ಗಮನವನ್ನು ಹರಿಸಿದೆ ಎಂಬಂತ ಭರವಸೆಯನ್ನು ಕೊಡ್ತಾರೆ ಎಂಬಂತ ಮಾಹಿತಿ ಇದೆ. ಇನ್ನು ಕೆಲ ಹೊತ್ತಿನಲ್ಲಿ ಏನು ಮುಖ್ಯಮಂತ್ರಿಗಳು ಬಂದು ಒಂದು ಸ್ವಾಮೀಜಿಯವರನ್ನ ಭೇಟಿ ಮಾಡಲಿಕ್ಕಿದ್ದಾರೆ ಪೃಥ್ವಿರಾಜ್. ಅದಕ್ಕೂ ಮುಂಚೆ ಏನಾದ್ರೂ ಆ ಸಮುದಾಯದ ನಾಯಕರುಗಳು ಮಂತ್ರಿಗಳು ಅವರೇನಾದ್ರೂ ಬರುವಂತ ಸಾಧ್ಯತೆ ಇದೆ? ಯಾಕೆಂದ್ರೆ ನಿನ್ನೆ ರಾಜುಗೌಡರು ಮಾತನಾಡ್ತಾ ಇದ್ರು, ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ರು, ಫೈನಲಿ ನಮ್ಮ ಸ್ವಾಮೀಜಿಗಳು ಮಾಡ್ತಾ ಇದ್ದಂತ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಮಾತನಾಡ್ತೀನಿ. ಅನಿಲ್, ನಮ್ ಜೊತೆ ಈಗ ಸಾರಿಗೆ ಸಚಿವರಾಗಿರುವಂತ ಬಿ ಶ್ರೀರಾಮುಲು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ಶ್ರೀರಾಮುಲು ಅವರೇ ನಮಸ್ಕಾರ. ಈಗ ಫೈನಲಿ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಸಿಕ್ಕಿರುವಂತದ್ದು ಯಾವ ರೀತಿಯಾಗಿ ಜಾರಿ ಆಗುತ್ತೆ ಇದು? ಅನೇಕ ವರ್ಷಗಳಿಂದ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳಿಕೆ ಮಾಡಂತ ವಿಚಾರದಲ್ಲಿ ನನ್ನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಬದ್ಧ ಆಗಿದ್ದು ಕ್ಯಾಬಿನೆಟ್ ಇವತ್ತು ಅನುಮೋದನೆಗಳು ಸಿಕ್ಕಿದೆ.
ಹಿಂಗಾಗಿ ಅನೇಕ ವರ್ಷಗಳಿಂದ ನನ್ನ ಸರ್ಕಾರ ಬಂದಂತ ಈ ಬಿಜೆಪಿ ರಾಮ್ಲು ಏನ್ ಮಾತನ್ನು ಕೊಟ್ಟಿದ್ನು ಆ ಮಾತಿನ ಪ್ರಕಾರ ಉಳಿಸುವಂತ ಕೆಲಸ ನಮ್ಮ ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇಡೀ ಸಮುದಾಯಗಳ ಪರವಾಗಿ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಹಂಗೆ ಎರಡನೇ ವಿಚಾರ ಬಂದು ನೋಡ್ರಿ, ಇವತ್ತು ಸುಮಾರಾಗಿ ಎಷ್ಟೋ ವರ್ಷಗಳಿಂದ ಅನೇಕ ಸರ್ಕಾರಗಳು ಬಂದು ಹೋದ್ವು ಎಲ್ಲ, ಆದ್ರೆ ಕೂಡ ಇವತ್ತು ನಮ್ಮ ಸರ್ಕಾರ ಇದು ಒಂದು ಐತಿಹಾಸಿಕ ನಿರ್ಧಾರವನ್ನು ತಗೊಳ್ಳುವಂತ ಕೆಲಸ ಮಾಡಿದೆ. ಹಂಗಾಗಿ ಇವತ್ತು ಬಹಳ ದಿನಗಳ ಬೇಡಿಕೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅನುಕೂಲ ಆಗಂತ ಕೆಲಸ ಆಗಿದೆ. ಇದು ಯಾವ ರೀತಿಯಾಗಿ ಜಾರಿ ಆಗುತ್ತೆ ಅಂತ ಶ್ರೀರಾಮುಲು ಅವರು, ಯಾಕಂದ್ರೆ 50% ಒಳಗನೆ ಏನಾದ್ರೂ ತೆಗೆದುಬಿಟ್ಟು ಈ ಸಮುದಾಯಗಳಿಗೆ ಕೊಡಲಾಗುತ್ತೆ ಅಥವಾ ಮೀಸಲಾತಿ ಪ್ರಮಾಣವನ್ನೇ ಜಾಸ್ತಿ? ಇವತ್ತು ಗೆಜೆಟ್ ನೋಟಿಫಿಕೇಶನ್ ಪ್ರಿಂಟ್ ಆದ ತಕ್ಷಣ ಇಂಪ್ಲಿಮೆಂಟೇಷನ್. ಅದೇ ಯಾವ ರೀತಿ ಈಗ 50% ಗಿಂತ ಜಾಸ್ತಿ ಆಗುತ್ತೆ? 50% ಅಂದ್ರೆ ಆಯಾ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಕೆಳಗಡೆ ಸ್ಪೆಷಲ್ ಆ ರಾಜ್ಯಕ್ಕೆ ನಿರ್ಧಾರ ತಗೋಬಹುದು ಅಂತ ಹೇಳಿ. ಹಂಗಾಗಿ ಬೇರೆ ಜಾತಿ ಯಾವ್ದು ಕೂಡ ಕಡಿಮೆ ಆಗ್ಲಾರ್ದಂತೆ ಇವತ್ತು. ಓಕೆ ಓಕೆ, ಈಗ 241 ದಿನಗಳಿಂದ ಪ್ರಸನ್ನಾನಂದಪುರಿ ಶ್ರೀಗಳು ಧರಣಿಯನ್ನ ಮಾಡ್ತಾ ಇದ್ರು, ಮುಖ್ಯಮಂತ್ರಿಗಳ ಸಮೇತವಾಗಿ ಅಂದ್ರೆ ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಲಾಗುತ್ತೆ, ಯಾವ ರೀತಿಯಾಗಿ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಯಾವಾಗ ಹೋಗ್ತೀರಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ರು ಯಾವ ರೀತಿಯಾಗಿ ಜಾರಿ ಆಗುತ್ತೆ, ನಮ್ಮ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಮುಸ್ಪ್ರೋಲಿ ಶ್ರೀರಾಮುಲು ಅವರು ಆ ಸಮುದಾಯದ ಶಾಸಕರುಗಳು ಹೋಗ್ಬಿಟ್ಟು ಪ್ರಸನ್ನಾನಂದಪುರಿ ಶ್ರೀಗಳಿಗೆ ಯಾವ ರೀತಿಯಾಗಿ ಜಾರಿ ಆಗುತ್ತೆ, ನಮ್ಮ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಂಡಿದೆ ಅನ್ನುವಂಥದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಸಾಧ್ಯತೆ ಇದೆ.